ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಶಿಕಾರಿಪುರದ ಅಖಾಡ ರಂಗೇರಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪುತ್ರ ಬಿವೈ ವಿಜಯೇಂದ್ರ ಈ ಬಾರಿ ಬಿಜೆಪಿಯ ಹುರಿಯಾಳಾಗಿದ್ದಾರೆ. ತನ್ನ ಪುತ್ರನಿಗೆ ಈಗಾಗಲೇ ರಾಜಕೀಯ ಅಡಿಪಾಯವನ್ನು ಹಾಕಿಕೊಟ್ಟಿರೋ ಮಾಜಿ ಮುಖ್ಯಮಂತ್ರಿ ಈಗ ತಮ್ಮದೇ ಕ್ಷೇತ್ರವನ್ನು ಬಿಟ್ಟುಕೊಡೋದ್ರ ಮೂಲಕ ಮಗನನ್ನ ವಿಧಾನಸಭೆಗೆ ಕಳುಹಿಸುವ ಶಪಥ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಗೋಣಿ ಮಾಲ್ತೇಶ್ ಅಭ್ಯರ್ಥಿಯಾಗಿದ್ದು ಜೆಡಿಎಸ್ನಲ್ಲಿ ಇಲ್ಲಿ ಯಾವುದೇ ಅಭ್ಯರ್ಥಿಯನ್ನ ನಿಲ್ಲಿಸದೆ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ನಾಗರಾಜ್ ಗೌಡಗೆ ಬೆಂಬಲವನ್ನ ಕೊಟ್ಟಿದೆ. ಇನ್ನು ಕೆಆರ್ಎಸ್, ಆಮ್ ಆದ್ಮಿ ಸೇರಿದಾಗೆ ಸಾಕಷ್ಟು ಪಕ್ಷಗಳಿಂದ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಕಣದಲ್ಲಿದ್ದು ಮೇಲ್ನೋಟಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಸ್ಪರ್ಧೆ ಇದ್ದು ವಿಜಯೇಂದ್ರಗೆ ಭರ್ಜರಿ ಬಹುಮತ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಲಿಂಗಾಯತರಲ್ಲಿನ ಒಳಪಂಗಡ ವಿಜಯೇಂದ್ರಗೆ ಕೈ ಕೊಡುತ್ತಾ, ಲಂಬಾಣಿ ಜನರ ಪ್ರತಿಭಟನೆಯ ಕಾವು ವಿಜಯೇಂದ್ರಗೆ ತಟ್ಟುತ್ತಾ, ಈಶ್ವರಪ್ಪ ಹಾಗೂ ಸಿದ್ದರಾಮಯ್ಯ ಕಾರಣದಿಂದ ಕ್ಷೇತ್ರದಲ್ಲಿರೋ ಕುರುಬ ಮತಗಳು ಸ್ಪ್ಲಿಟ್ ಆಗುತ್ತವಾ, ಈ ಮೂಲಕ ವಿಜಯೇಂದ್ರ ಗೆಲುವಿಗಾಗಿ ಭಾರೀ ಪ್ರಯತ್ನವನ್ನು ನಡೆಸಬೇಕಾಗುತ್ತಾ ಅನ್ನೋ ಅನುಮಾನಗಳು ಕೂಡ ಮೂಡ್ತಾ ಇವೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ನಾಗರಾಜ್ ಗೌಡ. ಹಾಗಾದ್ರೆ ಏನಿದು ಶಿಕಾರಿಪುರದ ವಿಚಿತ್ರ ಕತೆ? ಚುನಾವಣಾ ಕಣದಲ್ಲಿ ನಾಗರಾಜ್ ಗೌಡ ಹೇಗೆ ಬಿಜೆಪಿಯ ವೇಗಕ್ಕೆ ಕಡಿವಾಣ ಹಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ರಾಜ್ಯದ ಅತ್ಯಂತ ಪ್ರಮುಖ ವಿಧಾನಸಭಾ ಕ್ಷೇತ್ರ ಅನಿಸಿಕೊಳ್ಳುವ ಕ್ಷೇತ್ರಗಳಲ್ಲಿ ಶಿಕಾರಿಪುರ ಕೂಡ ಒಂದು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸ್ವಕ್ಷೇತ್ರ ಇದು. 1983 ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಬಿಎಸ್ ಯಡಿಯೂರಪ್ಪ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದರು. ಆ ನಂತರ 1985, 1989, 1994 ಚುನಾವಣೆಗಳಲ್ಲಿ ಸತತವಾಗಿ ಆರಿಸಿ ಬಂದ ಯಡಿಯೂರಪ್ಪ 1994 ಪ್ರತಿಪಕ್ಷ ನಾಯಕರಾಗಿ ಕೂಡ ಕೆಲಸ ಮಾಡಿದ್ರು. ಆದರೆ 1999 ಯಡಿಯೂರಪ್ಪ ಅವರ ಗೆಲುವಿನ ಓಟಕ್ಕೆ ಬ್ರೇಕ್ ಬಿತ್ತು. ಬಿಎಸ್ವೈ ವಿರುದ್ಧ ಕಣಕ್ಕಿಳಿದಿದ್ದ ಕಾಂಗ್ರೆಸ್ನ ಬಿಎನ್ ಮಹಾಲಿಂಗಪ್ಪ 7,561 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಅಂದ್ರೆ, ಈ ಮಹಾಲಿಂಗಪ್ಪನವರನ್ನ ಬಿಎಸ್ವೈ ವಿರುದ್ಧ ಚುನಾವಣೆಗೆ ನಿಲ್ಲಿಸಿದ್ದು ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ. ಬಂಗಾರಪ್ಪನವರು ರಾಜಕೀಯದಲ್ಲಿ ತುಂಬಾ ಆಕ್ಟಿವ್ ಆಗಿ ಇರೋವರೆಗೂ ಅಖಂಡ ಶಿವಮೊಗ್ಗ ಜಿಲ್ಲೆ, ಉತ್ತರ ಕನ್ನಡ ಹಾಗೂ ಇವತ್ತಿನ ಉಡುಪಿ ಜಿಲ್ಲೆಗಳಲ್ಲಿ ಬಂಗಾರಪ್ಪನವರ ಪ್ರಭಾವ ತುಂಬಾನೇ ಹೆಚ್ಚಾಗಿತ್ತು. ಹೀಗಾಗಿ ಅವರು ಯಾವ ಅಭ್ಯರ್ಥಿಯನ್ನ ನಿಲ್ಲಿಸ್ತಾರೆ, ಅವರು ಗೆದ್ದೇ ಗೆಲ್ತಾರೆ ಅನ್ನೋ ಮಾತುಗಳಿದ್ವು. ಅದಕ್ಕೆ ಉದಾಹರಣೆ ಅನ್ನೋ ಹಾಗೆ ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಅನ್ನೋ ಮಹಾನಾಯಕನ ವಿರುದ್ಧ ಮಹಾಲಿಂಗಪ್ಪ ಅನ್ನೋ ಸಾಮಾನ್ಯ ನಾಯಕನನ್ನ ನಿಲ್ಲಿಸಿ ಅವರಿಗೆ ಗೆಲುವನ್ನು ಕೂಡ ಕೊಡಿಸಿದ್ರು. ಹೆಸರೇ ಇಲ್ಲ, ಜನರಿಗೆ ಪರಿಚಯವೇ ಇಲ್ಲದ ಅಭ್ಯರ್ಥಿಯೊಬ್ಬ ಸತತ 4 ಬಾರಿ ಗೆದ್ದಿದ್ದ ಬಿಎಸ್ವೈರನ್ನ ಅನಾಮತ್ತಾಗಿ ಸೋಲಿಸಿದ್ದು ಇತಿಹಾಸವನ್ನೇ ಸೃಷ್ಟಿಸಿಬಿಟ್ಟಿತ್ತು. ಆನಂತರ ಯಡಿಯೂರಪ್ಪ ಎಚ್ಚೆತ್ತುಕೊಂಡ್ರು, ಕ್ಷೇತ್ರದಲ್ಲಿ ರಾಜಕೀಯವಾಗಿ ಚುನಾವಣೆಗಳನ್ನು ನಡೆಸೋದನ್ನ ಕಲಿತರು. ಹೀಗಾಗಿ 2004 ಗೆಲುವು ಮತ್ತೆ ಅವರ ಪಾಲಾಯಿತು. ಇನ್ನು 2006 ಜೆಡಿಎಸ್ ಜೊತೆ ಸೇರಿ ಸರ್ಕಾರ ಮಾಡಿದ್ದ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಕೂಡ ಆದರು. ಆ ಅವಧಿಯಲ್ಲಿ 7 ದಿನಗಳ ಕಾಲ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗಿದ್ರು. ಆದರೆ ಬಹುಮತ ಸಾಬೀತುಪಡಿಸುವಲ್ಲಿ ಜೆಡಿಎಸ್ನ ಬೆಂಬಲ ಸಿಗದ ಕಾರಣ, ವಚನ ಭ್ರಷ್ಟತೆಯ ಕಾರಣವನ್ನಿಟ್ಕೊಂಡು 2008 ಚುನಾವಣೆಯನ್ನು ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಎದುರಿಸಿತು. ಯಡಿಯೂರಪ್ಪ ಶಿಕಾರಿಪುರದಿಂದ ಸ್ಪರ್ಧಿಸಿದ್ರು. ಆಗ ಸ್ವತಃ ಬಂಗಾರಪ್ಪನವರೇ ಬಿಎಸ್ ಯಡಿಯೂರಪ್ಪ ವಿರುದ್ಧ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ರು. ಈ ಹಿಂದೆ ಸಾಮಾನ್ಯ ಕಾರ್ಯಕರ್ತನನ್ನು ನಿಲ್ಲಿಸಿ ಯಡಿಯೂರಪ್ಪನವರಿಂದ ಜಯವನ್ನು ಕಿತ್ಕೊಂಡಿದ್ದ ಬಂಗಾರಪ್ಪನವರಿಗೆ 2008 ತಾವೇ ಚುನಾವಣೆಗೆ ನಿಂತರೂ ಕೂಡ ಯಡಿಯೂರಪ್ಪನವರನ್ನ ಸೋಲಿಸೋದಕ್ಕೆ ಸಾಧ್ಯ ಆಗಲಿಲ್ಲ. 2008 ಯಡಿಯೂರಪ್ಪ ಗೆದ್ದು ಬಂದರು. ಬಿಜೆಪಿಗೆ 110 ಸ್ಥಾನಗಳು ಸಿಕ್ಕಿದ್ವು. 5 ಪಕ್ಷೇತರ ಶಾಸಕರ ನೆರವಿನೊಂದಿಗೆ ಬಿಎಸ್ ಯಡಿಯೂರಪ್ಪ ಸರ್ಕಾರವನ್ನು ರಚಿಸಿದ್ರು. ಆನಂತರ ಆಪರೇಷನ್ ಕಮಲ ನಡೀತು, ಸರ್ಕಾರ ಇನ್ನಷ್ಟು ಸುಭದ್ರ ಆಯಿತು. ಆದರೆ ಬಿಜೆಪಿ ಒಳಗಿನ ಭಿನ್ನಮತಗಳು, ಗಣಿ ಹಗರಣ, ಡಿ ನೋಟಿಫಿಕೇಶನ್ ಸೇರಿದ ಹಾಗೆ ಭ್ರಷ್ಟಾಚಾರದ ಆರೋಪಗಳ ಮೇಲೆ ಯಡಿಯೂರಪ್ಪನವರು ರಾಜೀನಾಮೆ ನೀಡಬೇಕಾಗಿ ಬಂತು. ಒಂದು ಹಂತದಲ್ಲಿ ಜೈಲಿಗೂ ಕೂಡ ಯಡಿಯೂರಪ್ಪನವರು ಹೋಗ್ಬಂದರು. 2012 ಶಾಸಕ ಸ್ಥಾನದ ಜೊತೆಗೆ ಬಿಜೆಪಿಯ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಟ್ಟಂತಹ ಯಡಿಯೂರಪ್ಪ ಕರ್ನಾಟಕ ಜನತಾ ಪಕ್ಷ ಅಂದರೆ KJPಯನ್ನು ಸ್ಥಾಪಿಸಿದರು. ಅದರ ಪರಿಣಾಮ 2013 ನಡೆದ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬಿಜೆಪಿ ಧೂಳಿಪಟ ಆಗೋಯಿತು. 2008 ಸ್ಥಾನಗಳನ್ನು ಗೆದ್ದಿದ್ದ ಬಿಜೆಪಿ 2013 ಕೇವಲ 40 ಸ್ಥಾನಕ್ಕೆ ಸೀಮಿತಗೊಳ್ಬೇಕಾಗಿ ಬಂತು. ಅದು ಎಷ್ಟರ ಮಟ್ಟಿಗೆ ಅಂದರೆ, ಮತಗಳ ಶೇಕಡವಾರು ವಿಚಾರದಲ್ಲಿ ಬಿಜೆಪಿ ಪಕ್ಷ JDSಗಿಂತಲೂ ಕೂಡ ಕಡಿಮೆ ಮತಗಳನ್ನು ಪಡೆದಿತ್ತು ಅನ್ನೋದನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಹೀಗಾಗಿ ಯಡಿಯೂರಪ್ಪನವರ ಶಕ್ತಿ ಎಂಥದ್ದು ಅನ್ನೋದು ಬಿಜೆಪಿಗೆ ಅರ್ಥ ಆಯಿತು. 2014 ಮೋದಿಯವರನ್ನು ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಬಿಜೆಪಿ ಬಿಂಬಿಸಿತ್ತು. ಹೀಗಾಗಿ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಈ ಕಾರಣದಿಂದ ಬಿಎಸ್ ಯಡಿಯೂರಪ್ಪ ಅವರ ಮನವೊಲಿಸಿ
ಅವರನ್ನ ಕೆಜೆಪಿಯಿಂದ ಮತ್ತೆ ಬಿಜೆಪಿಗೆ ಕರೆಸಿಕೊಳ್ಳಲಾಯಿತು. 2014ರಲ್ಲಿ ಎಂಪಿ ಎಲೆಕ್ಷನ್ಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಆಯ್ಕೆಯಾದರು. ಆಗ ಶಿಕಾರಿಪುರಕ್ಕೆ ಉಪಚುನಾವಣೆ ಅನಿವಾರ್ಯತೆ ಎದುರಾಯಿತು. ಬಿಜೆಪಿ ಬಿಎಸ್ವೈ ಪುತ್ರ ಬಿವೈ ರಾಘವೇಂದ್ರ ಅವರನ್ನ ಕಣಕ್ಕಿಳಿಸಿತು. ಅಲ್ಲಿ ಕಾಂಗ್ರೆಸ್ನಿಂದ ಶಾಂತ ವೀರಪ್ಪಗೌಡ ಕಣಕ್ಕಿಳಿದ್ರು. ಆದರೆ ಆ ಉಪಚುನಾವಣೆಯಲ್ಲಿ ಬಿವೈ ರಾಘವೇಂದ್ರ ಗೆದ್ದು ಬಂದರು. ಇನ್ನು 2018ರಲ್ಲಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಇಳಿದ ಬಿಎಸ್ವೈ ಬಿಜೆಪಿಯಿಂದ ಶಿಕಾರಿಪುರದಲ್ಲಿ ಕಣಕ್ಕಿಳಿದ್ರೆ ಕಾಂಗ್ರೆಸ್ ಗೋಣಿ ಮಾಲ್ತೇಶ್ ಅವರನ್ನ ಕಣಕ್ಕಿಳಿಸಿತು. ಸುಮಾರು 35,397 ಮತಗಳ ಅಂತರದಲ್ಲಿ ಬಿಎಸ್ ಯಡಿಯೂರಪ್ಪ ಗೆದ್ದು ಬಂದರು. ಇದು ಶಿಕಾರಿಪುರ ಕ್ಷೇತ್ರಕ್ಕಿರುವ ಇತಿಹಾಸ ಹಾಗೂ ಕ್ಷೇತ್ರದ ಮೇಲೆ ಯಡಿಯೂರಪ್ಪನವರಿಗಿರುವಂತಹ ಹಿಡಿತದ ಬಗ್ಗೆ ಒಂದಷ್ಟು ಮಾಹಿತಿ. ಆದರೆ ಈ ಬಾರಿ ಯಡಿಯೂರಪ್ಪನವರು ಅಖಾಡದಲ್ಲಿಲ್ಲ. ಅಲ್ಲಿರೋದು ಅವರ ಉತ್ತರಾಧಿಕಾರಿ ಅಂತ ಹೇಳ್ಕೊಳ್ತಾ ಇರುವಂತಹ ಬಿವೈ ವಿಜಯೇಂದ್ರ. ವಿಜಯೇಂದ್ರ ಬಗ್ಗೆ ಕ್ಷೇತ್ರದಲ್ಲಿ ಹಾಗೂ ರಾಜ್ಯದಲ್ಲಿ ಮಿಶ್ರ ಅಭಿಪ್ರಾಯಗಳಿವೆ. ಬಿಜೆಪಿಯಲ್ಲಿ ವಿಜಯೇಂದ್ರ ಬೆಳೆದ್ರೆ ತಮಗೆ ಮುಂದೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ವರ್ಗ ಕೂಡ ಇದೆ. ಹಾಗೆಯೇ ಬಿವೈ ವಿಜಯೇಂದ್ರರನ್ನು ಇಟ್ಕೊಂಡು ಲಿಂಗಾಯತ ಮತಗಳನ್ನು ಸೆಳಿಬಹುದು ಅನ್ನೋ ಒಂದು ತರ್ಕ ಕೂಡ ಅಲ್ಲಿದೆ. ಹೀಗಾಗಿನೇ ಬಿವೈ ವಿಜಯೇಂದ್ರ ಸ್ಪರ್ಧೆ ಮಾಡ್ತಾ ಇರುವಂತಹ ಶಿಕಾರಿಪುರ ಕ್ಷೇತ್ರದ ಬಗ್ಗೆ ಒಂದಷ್ಟು ಕುತೂಹಲಗಳು ಉಂಟಾಗ್ತಾ ಇವೆ. ಇನ್ನು ಈ ಬಾರಿ ಅವರಿಗೆ ಗೆಲುವು ಸುಲಭವಾಗಿ ದಕ್ಕುತ್ತಾ ಅನ್ನೋ ಅನುಮಾನಗಳು ಈಗ ಮೂಡ್ತಾ ಇವೆ. ಯಾಕೆಂದರೆ ಶಿಕಾರಿಪುರ ಕ್ಷೇತ್ರದಲ್ಲಿ ಒಟ್ಟು 184,189 ಮತದಾರರಿದ್ದಾರೆ. ಇಲ್ಲಿ ಲಿಂಗಾಯತರು 57,000, 38,296 ಎಸ್ಸಿ ಹಾಗೂ ಎಸ್ಟಿ ಮತಗಳಿವೆ, 18,700 ಕುರುಬ ಮತದಾರರಿದ್ದಾರೆ, 15,000 ಈಡಿಗ ಮತದಾರರಿದ್ದು 10,000 ಒಕ್ಕಲಿಗ, 4,000 ಬ್ರಾಹ್ಮಣ, 14,500 ಮುಸ್ಲಿಂ ಮತದಾರರಿದ್ದಾರೆ. ಮೇಲ್ನೋಟಕ್ಕೆ ಇದು ಲಿಂಗಾಯತ ಪ್ರಾಬಲ್ಯದ ಕ್ಷೇತ್ರ ಅಂತ ಗುರುತಿಸ್ಕೊಳ್ತಾ ಇದೆ. ಆದರೆ ಈ ಕ್ಷೇತ್ರದಲ್ಲಿರುವ ಲಿಂಗಾಯತರಲ್ಲಿ ಬಹುಸಂಖ್ಯಾತರು ಸಾದರ ಲಿಂಗಾಯತರಾಗಿದ್ದಾರೆ ಅನ್ನೋದನ್ನ ಗಮನಿಸಬೇಕು. ಇದು ಲಿಂಗಾಯತರಲ್ಲೇ ಒಂದು ಪಂಗಡ. ಈ ಬಾರಿ ಕಾಂಗ್ರೆಸ್ ಟಿಕೆಟ್ಗಾಗಿ ಪ್ರಯತ್ನ ಪಟ್ಟಿದ್ದಂತಹ ನಾಗರಾಜ್ ಗೌಡ ಇದೇ ಸಾದರ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಅಲ್ಲಿ ಅವರ ಜಾತಿಯ ಮತಗಳು ಹೆಚ್ಚಿದ್ರು ಕೂಡ ಕಾಂಗ್ರೆಸ್ ಈ ಬಾರಿ ಗೋಣಿ ಮಾಲ್ತೇಶ್ ಅವರಿಗೇನೆ ಟಿಕೆಟನ್ನು ಕೊಟ್ಟಿದೆ. ಹೀಗಾಗಿ ನಾಗರಾಜ್ ಗೌಡ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಇಲ್ಲಿ ನಾಗರಾಜ್ ಗೌಡ ಕಾರಣದಿಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದ ಶಾಂತ ವೀರಪ್ಪ ಗೌಡ ಕೂಡ ಕಾಂಗ್ರೆಸ್ಗೆ ರಾಜೀನಾಮೆ ಸಲ್ಲಿಸಿ ನೇರವಾಗಿ ನಾಗರಾಜ್ ಗೌಡ ಬೆಂಬಲಕ್ಕೆ ನಿಂತಿದ್ದಾರೆ. ಈ ಮೂಲಕ ಸಾದರ ಲಿಂಗಾಯತ ಪೊಲಿಟಿಕ್ಸ್ ಅಲ್ಲಿ ಶುರುವಾಗಿದೆ. ಅಲ್ಲಿ ಸುಮಾರು 40,000-45,000 ಸಾದರ ಲಿಂಗಾಯತರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮತಗಳನ್ನು ನಾಗರಾಜ್ ಗೌಡ ಸೆಳೆದು ಬಿಟ್ಟರೆ ಕ್ಷೇತ್ರದಲ್ಲಿನ ಚಿತ್ರಣ ಬದಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದಲ್ಲದೆ ನಾಗರಾಜ್ ಗೌಡಗೆ JDS ಕೂಡ ಬೆಂಬಲ ಕೊಟ್ಟಿದೆ. ಕ್ಷೇತ್ರದಲ್ಲಿ JDSಗೆ ಅಂತಹ ಹೇಳಿಕೊಳ್ಳುವ ನೆಲೆ ಇಲ್ಲದೆ ಹೋದರೂ ಕೂಡ ಪ್ರತಿ ಚುನಾವಣೆಯಲ್ಲೂ ಸರಾಸರಿ 9,000-10,000 ಮತಗಳನ್ನು JDS ಪಡೆದುಕೊಂಡಿರೋದನ್ನು ನಾವು ನೋಡಬಹುದಾಗಿದೆ. ಸೊ ಈಗ JDS ಅಭ್ಯರ್ಥಿ ಇಲ್ಲ, ಅಲ್ಲಿ JDS ನಾಗರಾಜ್ ಗೌಡಗೆ ನೇರವಾಗಿ ಬೆಂಬಲ ಕೊಟ್ಟಿದೆ. ಹೀಗಾಗಿ JDSನ ಮತಗಳು ನಾಗರಾಜ್ ಗೌಡ ಪಾಲಾಗುತ್ತಾ ಅನ್ನೋ ಕುತೂಹಲ ಕೂಡ ಉಂಟಾಗ್ತಾ ಇದೆ. ಇನ್ನು ಒಳ ಮೀಸಲಾತಿಯ ಕಾರಣದಿಂದ ಕ್ಷೇತ್ರದಲ್ಲಿರೋ ಲಂಬಾಣಿ ಸಮುದಾಯ ಕೆಲವು ದಿನಗಳ ಹಿಂದೆ ಪ್ರತಿಭಟನೆಯನ್ನು ನಡೆಸಿತ್ತು. BSY ಅವರ ಮನೆ ಮೇಲೆ ಕಲ್ಲು ತೂರಾಟ ಕೂಡ ಮಾಡಿತ್ತು. ಇದು ಕೂಡ ಬಿವೈ ವಿಜಯೇಂದ್ರ ಅವರ ಗೆಲುವಿನ ಮೇಲೆ ಪರಿಣಾಮವನ್ನು ಬೀರಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಇವೆ. ಇಲ್ಲಿ ಒಂದು ವೇಳೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತನ್ನ ಮತಗಳನ್ನು ಪಡೆದು ನಾಗರಾಜ್ ಗೌಡ ಲಿಂಗಾಯತ ಮತ ವಿಭಜನೆಗೆ ಕಾರಣ ಆಗಿಬಿಟ್ರೆ ರಿಸಲ್ಟ್ ಏರುಪೇರಾಗುವ ಸಾಧ್ಯತೆಗಳಿವೆ. ಆದರೆ ಈಗಾಗಲೇ ಸಾಕಷ್ಟು ಚುನಾವಣೆಗಳಲ್ಲಿ ವಿಜಯೇಂದ್ರ ಪಳಗಿರೋದ್ರಿಂದ ಅವರಿಗೆ ಚುನಾವಣೆಯನ್ನು ಹೇಗೆ ಮಾಡಬಹುದು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ, ಯಡಿಯೂರಪ್ಪನವರ ತಂತ್ರಗಾರಿಕೆ ಕ್ಷೇತ್ರದಲ್ಲಿ ಕೆಲಸ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳನ್ನು ವಿಜಯೇಂದ್ರ ನಿವಾರಿಸಿಕೊಳ್ತಾರೆ ಅನ್ನೋ ಮಾತುಗಳು ಕೂಡ ಅವರ ಬೆಂಬಲಿಗರಿಂದ ವ್ಯಕ್ತ ಆಗ್ತಾ ಇದೆ. ಹೀಗಾಗಿ ಶಿಕಾರಿಪುರ ಕಣ ಹೈ ವೋಲ್ಟೇಜ್ ಕಣವಾಗಿ ಬದಲಾಗ್ತಾ ಇರೋದಂತೂ ಸುಳ್ಳಲ್ಲ. ಇದು ಗೆಳೆಯರೆ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.